ನೀರು ನಮ್ಮ ದೇಹಕ್ಕೆ ನೀರು ಎಷ್ಟು ಇಂಪಾರ್ಟೆಂಟ್ ಎಂಬುದು ಎಲ್ಲರಿಗೂ ತಿಳಿದಿರುವ ವಿಷಯವೇ. ನಮ್ಮ ಮೆದುಳು ಮತ್ತು ಹೃದಯ 73% ನೀರಿನಿಂದ ಮಾಡಲ್ಪಟ್ಟಿದೆ. ನಮ್ಮ ಶ್ವಾಸಕೋಶಗಳು 83%, ನಮ್ಮ ಚರ್ಮ 64% ನೀರಿನಿಂದ ಮಾಡಲ್ಪಟ್ಟಿದೆ. ಮಾಂಸಖಂಡಗಳು ಮತ್ತು ಮೂತ್ರಪಿಂಡಗಳು 79%, ನಮ್ಮ ರಕ್ತ 90%, ಕೊನೆಯದಾಗಿ ನಮ್ಮ ಮೂಳೆಗಳಲ್ಲಿ 31% ನೀರು ಇರುತ್ತದೆ. ನಮ್ಮ ಸಂಪೂರ್ಣವಾದ ದೇಹ ಸುಮಾರು 60% ನೀರಿನಿಂದ ತಯಾರಾಗಿದೆ. ಇದರಿಂದ ಅರ್ಥವಾಗುತ್ತದೆ ನಮ್ಮ ದೇಹಕ್ಕೆ ನೀರು ಎಷ್ಟು ಅಮೂಲ್ಯ. ಆದರೆ ಇತ್ತೀಚಿನ ದಿನಗಳಲ್ಲಿ ಬೆಳೆಯುತ್ತಿರುವ ಕಾರ್ಖಾನೆಗಳಿಂದ ನಗರಗಳಿಂದ ಅಂತರ್ಜಲ ಮಾಲಿನ್ಯವಾಗಿದೆ. WHO ರಿಪೋರ್ಟ್ ಪ್ರಕಾರ ಭೂಮಿಯಲ್ಲಿ ಇರುವ ನೀರಿನಲ್ಲಿ ಸುಮಾರು 80% ನೀರು ಮಾಲಿನ್ಯವಾಗಿದೆ. ಈ ಮಾಲಿನ್ಯದಿಂದ ಪ್ರತಿದಿನ 5 ವರ್ಷ ಒಳಗಿನ 700 ಮಕ್ಕಳು ಡಯೇರಿಯಾ ಮುಂತಾದ ಕಾಯಿಲೆಗಳು ಬಂದು ಸಾಯುತ್ತಿದ್ದಾರೆ. ನಾವೇನಾದರೂ ಪ್ಯೂರ್ ವಾಟರ್ ಕುಡಿದರೆ 250 ಕಾಯಿಲೆಗಳು ನಮಗೆ ಬಾರದಂತೆ ತಡೆಯಬಹುದು. ಈ ಪಾಯಿಂಟ್ನಿಂದ ಕೆಲವು ವಾಟರ್ ಪ್ಯೂರಿಫೈ ಕಂಪನಿಗಳು ಹಣವನ್ನಾಗಿ ಬದಲಾಯಿಸಿಕೊಳ್ಳುತ್ತಿವೆ. ಅವಸರವಿದ್ದರೂ ಇಲ್ಲದಿದ್ದರೂ RO, UV, UF, UL ಈ ತರಹದ ವಾಟರ್ ಫಿಲ್ಟರ್ಸ್ಗಳನ್ನು ಮಾರ್ಕೆಟಿಂಗ್ಗೆ ರಿಲೀಸ್ ಮಾಡುತ್ತಿದ್ದಾರೆ. ಮೊದಲು RO, UV, UF, UL ಫಿಲ್ಟರ್ಸ್ ಎಂದರೇನು? ಇವುಗಳ ಮಧ್ಯೆ ಇರುವ ವ್ಯತ್ಯಾಸಗಳೇನು? ನಾವು ಯಾವ ರೀತಿಯ ಫಿಲ್ಟರ್ಸ್ ತೆಗೆದುಕೊಂಡರೆ ಉತ್ತಮ? ಇಂತಹ ಹೆಚ್ಚಿನ ವಿಷಯಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕೋಸ್ಕರ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ನೀಡಿ, ಕಾಮೆಂಟ್ ಮಾಡಿ. ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ವಾಟರ್ ಪ್ಯೂರಿಫೈನಲ್ಲಿ ಮುಖ್ಯವಾದ 3 ಫಿಲ್ಟರ್ಸ್ ಇದೆ. ಒಂದು RO ವಾಟರ್ ಪ್ಯೂರಿಫೈ ಅಥವಾ ರಿವರ್ಸ್ ಓಸ್ಮೋಸಿಸ್ ವಾಟರ್ ಫಿಲ್ಟರ್ಸ್. ಈ RO ವಾಟರ್ ಫಿಲ್ಟರ್ಸ್ನ ಒಳಗಡೆ ಮೊದಲು ನೀರನ್ನು RO ಚೇಂಬರ್ಗೆ ಕಳಿಸುತ್ತಾರೆ. ಈ RO ಚೇಂಬರ್ ಚಿಕ್ಕ ಚಿಕ್ಕ ರಂಧ್ರಗಳಿಂದ ಕೂಡಿರುತ್ತದೆ. ಇದನ್ನು ಮೆಂಬರಿನ್ ಎಂತಲೂ ಕರೆಯುತ್ತಾರೆ. ಈ ಮೆಂಬರಿನ್ ರಂಧ್ರಗಳು ಗಾತ್ರ ಸುಮಾರು 0.00001 μm ಸೈಜ್ನಲ್ಲಿ ಇರುತ್ತದೆ. ಇದು ಎಷ್ಟು ಚಿಕ್ಕದು ಎಂದರೆ ನಮ್ಮ ತಲೆಯಲ್ಲಿರುವ ಕೂದಲು ಸುಮಾರು 30 μm ಇರುತ್ತದೆ. ಈ RO ಫಿಲ್ಟರ್ಸ್ನಲ್ಲಿ ಉಪಯೋಗಿಸುವ ಮೆಂಬರಿನ್ ನಮ್ಮ ತಲೆ ಕೂದಲಿಗಿಂತ 300,000 ಸಂಖ್ಯೆಗಿಂತ ಚಿಕ್ಕದಾಗಿ ಇರುತ್ತದೆ. ಈ ಮೆಂಬರಿನ್ ಇರುವ ಚೇಂಬರ್ಗೆ ನೀರನ್ನು ಹೈ ಪ್ರೆಷರ್ನಿಂದ ನೀರನ್ನು ಕಳಿಸಿಕೊಡುತ್ತಾರೆ. ಈ ಮೆಂಬರಿನ್ಗೆ ಇರುವ ಸಣ್ಣ ಸಣ್ಣ ರಂಧ್ರಗಳ ಮೂಲಕ ಕೇವಲ ನೀರು ಮಾತ್ರವೇ ಹೊರಗಡೆ ಬರುತ್ತದೆ. ನೀರಿನಲ್ಲಿ ಇರುವ ಬ್ಯಾಕ್ಟೀರಿಯಾ, ವೈರಸ್, ಕ್ಲೋರಿನ್, ಫ್ಲೋರೈಡ್ ಇಂತಹ ಕೆಮಿಕಲ್ಸ್ ಈ ಮೆಂಬರಿನ್ ಬಳಿಯಲ್ಲಿಯೇ ನಿಂತು ಬಿಡುತ್ತದೆ. ಪ್ಯೂರ್ ವಾಟರ್ ಮಾತ್ರವೇ ಹೊರಗಡೆ ಬರುತ್ತದೆ. ಈ ರೀತಿಯಾಗಿ ನೀರಿನಲ್ಲಿ ಇರುವ ಕ್ಲೋರಿನ್, ಫ್ಲೋರೈಡ್ ಸಾಲ್ಟ್ಸ್ ಕೇವಲ RO ವಾಟರ್ ಪ್ಯೂರಿಫೈ ಮಾತ್ರವೇ ರಿಮೂವ್ ಮಾಡುತ್ತದೆ. ಈ RO ವಾಟರ್ ಪ್ಯೂರಿಫೈನಿಂದ ಹೊರಗಡೆ ಬರುವ ನೀರು ಯಾವುದೇ ರೀತಿಯ ವಾಸನೆ, ಯಾವುದೇ ರೀತಿಯ ಬ್ಯಾಕ್ಟೀರಿಯಾ, ವೈರಸ್, ಸಾಲ್ಟ್ಸ್ ಇಲ್ಲದೆ 99% ನೀರು ಪ್ಯೂರ್ ಆಗಿ ಇರುತ್ತದೆ. ಆದರೆ ಈ ಟೆಕ್ನಾಲಜಿಯಿಂದ ಇರುವ ಪ್ರಾಬ್ಲಮ್ ಎಂದರೆ ಬ್ಯಾಕ್ಟೀರಿಯಾ ಸಾಲ್ಟ್ಸ್ಗಳ ಜೊತೆಗೆ ನಮ್ಮ ದೇಹಕ್ಕೆ ಬೇಕಾದ ಕ್ಯಾಲ್ಸಿಯಂ, ಮೆಗ್ನೇಷಿಯಂನಂತಹ ಮಿನರಲ್ಸನ್ನು ರಿಮೂವ್ ಮಾಡುತ್ತದೆ. ಈ RO ವಾಟರ್ನಿಂದ ನಮ್ಮ ನೀರಿನ ದಾಹವನ್ನು ತೀರಿಸುತ್ತದೆಯೇ ಹೊರತು ನಮ್ಮ ದೇಹಕ್ಕೆ ಬೇಕಾಗಿರುವ ಮಿನರಲ್ಸ್ ಸಿಗುವುದಿಲ್ಲ. ಈ RO ಫಿಲ್ಟರ್ಸ್ನಿಂದ ನೀರು ತುಂಬ ವೇಸ್ಟ್ ಆಗುತ್ತದೆ. ಉದಾಹರಣೆಗೆ ನಾವು 3 ಲೀಟರ್ ನೀರು ಬಳಸಿದರೆ 2 ಲೀಟರ್ ನೀರು ವೇಸ್ಟ್ ಆಗುತ್ತದೆ. RO ಫಿಲ್ಟರ್ ವಾಟರ್ ಫಿಲ್ಟರ್ನಲ್ಲಿ ಕರೆಂಟ್ನಿಂದ ಕೆಲಸ ಮಾಡುತ್ತದೆ. ಇದರಲ್ಲಿ ಇರುವ ಮೆಂಬರಿನ್ 6 ತಿಂಗಳಿಗೆ ಒಂದು ಸಲ ಬದಲಾಯಿಸಬೇಕಾಗಿರುತ್ತದೆ. ಇನ್ನು ಎರಡನೆಯ ಫಿಲ್ಟರ್ UV ಫಿಲ್ಟರ್ಸ್. ಈ ಫಿಲ್ಟರ್ನಲ್ಲಿ ನೀರನ್ನು ಶುದ್ಧಿ ಮಾಡಲು ಅಲ್ಟ್ರಾವಯೊಲೆಟ್ ರೇಸ್ ಉಪಯೋಗಿಸುತ್ತಾರೆ. RO ಫಿಲ್ಟರ್ಸ್ನ ರೀತಿಯಲ್ಲಿಯೇ ಈ UV ಫಿಲ್ಟರ್ಗೆ ಚೇಂಬರ್ ಇರುತ್ತದೆ. ಈ ಚೇಂಬರ್ನಲ್ಲಿ 2 ರಂಧ್ರಗಳಿರುತ್ತವೆ. ನೀರು ಒಂದು ಚೇಂಬರ್ನ ರಂಧ್ರದ ಮೂಲಕ ಎಂಟ್ರಿ ಆದ ತಕ್ಷಣವೇ ಈ ಚೇಂಬರ್ನಲ್ಲಿ ಇರುವ UV ಲೈಟ್ ನೀರಿನ ಒಳಗಡೆ UV ರೇಸ್ ಬಿಡುತ್ತದೆ. ಈ UV ರೇಸ್ನ ನೀರಿನಲ್ಲಿ ಇರುವ ಬ್ಯಾಕ್ಟೀರಿಯಾ ಮತ್ತು ವೈರಸ್ಗಳನ್ನು ಸಾಯಿಸುತ್ತದೆ ಅಥವಾ ಅವುಗಳ DNAಯನ್ನು ಡ್ಯಾಮೇಜ್ ಮಾಡುತ್ತವೆ. ಈ ಟೆಕ್ನಾಲಜಿಯಿಂದ 99% ಬ್ಯಾಕ್ಟೀರಿಯಾ ಮತ್ತು ವೈರಸ್ನಿಂದ ಫಿಲ್ಟರ್ ಆಗುತ್ತದೆ. ಈ ರೀತಿಯ ವಾಟರ್ ಫಿಲ್ಟರ್ ನೀರಿನಲ್ಲಿ ಇರುವ ಬ್ಯಾಕ್ಟೀರಿಯಾ ಮತ್ತು ವೈರಸ್ ಮಾತ್ರವೇ ತೆಗೆಯುತ್ತದೆ, ಆದರೆ ನೀರಿನಲ್ಲಿ ಇರುವ ಸಾಲ್ಟ್ ಕೆಮಿಕಲ್ಸನ್ನು ರಿಮೂವ್ ಮಾಡುವುದಿಲ್ಲ. ಅದೇ ರೀತಿಯಲ್ಲಿ ನಮ್ಮ ದೇಹಕ್ಕೆ ಬೇಕಾಗಿರುವ ಮಿನರಲ್ಸನ್ನು ಸಹ ನೀರಿನಿಂದ ರಿಮೂವ್ ಮಾಡುವುದಿಲ್ಲ. ಈ UV ಫಿಲ್ಟರ್ಸ್ನ RO ಫಿಲ್ಟರ್ಸ್ ರೀತಿಯಲ್ಲಿಯೇ ಕರೆಂಟ್ನಿಂದಲೇ ವರ್ಕ್ ಆಗುತ್ತದೆ. ಮತ್ತೊಂದು ಮುಖ್ಯವಾದ ವಿಷಯವೆಂದರೆ ಈ ಫಿಲ್ಟರ್ನಲ್ಲಿ ಚೇಂಬರ್ಸ್ ಸ್ಟೈನ್ಲೆಸ್ ಸ್ಟೀಲ್ನಿಂದಲೇ ಮಾಡಿರಬೇಕು. ಆದರೆ ಕೆಲವೊಂದು ಕಂಪನಿಗಳು ಅಲ್ಯೂಮಿನಿಯಂನಿಂದ ಚೇಂಬರ್ಸ್ ಮಾಡಿರುತ್ತದೆ. ಅಲ್ಯೂಮಿನಿಯಂ ಚೇಂಬರ್ ಉಪಯೋಗಿಸುವುದರಿಂದ ಅಲ್ಯೂಮಿನಿಯಂ ಆಕ್ಸೈಡ್ ತಯಾರಾಗುತ್ತದೆ. ಇದರಿಂದ ಬ್ರೈನ್ ಡ್ಯಾಮೇಜ್ ಆಗುತ್ತದೆ. ಇದರಿಂದ UV ಫಿಲ್ಟರ್ ಪರ್ಚೇಸ್ ಮಾಡುವುದಕ್ಕಿಂತ ಮುಂಚೆ ಚೇಂಬರ್ ಅಲ್ಯೂಮಿನಿಯಂನಿಂದ ಮಾಡಿರುವುದ ಅಥವಾ ಸ್ಟೈನ್ಲೆಸ್ ಸ್ಟೀಲ್ನಿಂದ ಮಾಡಿರುವುದ ಎಂದು ಕನ್ಫರ್ಮ್ ಮಾಡಿ ಪರ್ಚೇಸ್ ಮಾಡುವುದು ಒಳ್ಳೆಯದು. ಈ UV ಚೇಂಬರನ್ನು ಪ್ರತಿ ವರ್ಷಕ್ಕೊಮ್ಮೆ ಚೇಂಜ್ ಮಾಡಬೇಕಾಗಿರುತ್ತದೆ. ಇನ್ನು ಮೂರನೆಯ ಫಿಲ್ಟರ್ UF ಫಿಲ್ಟರ್ ಅಥವಾ ಅಲ್ಟ್ರಾ ಫಿಲ್ಟ್ರೇಷನ್ ಫಿಲ್ಟರ್. ಸಸ್ಯಗಳು
ಭೂಮಿಯಿಂದ ಬೇರುಗಳ ಮೂಲಕ ಪ್ಯೂರ್ ನೀರನ್ನು ಮಾತ್ರವೇ ಹೀರಿಕೊಳ್ಳುತ್ತದೆ. ಈ ನೀರು ಎಷ್ಟು ಪ್ಯೂರ್ ಹಾಗೆ ಇರುತ್ತದೆ ಎಂದರೆ, ನಾವು ಬಳಸುವ ಎಳೆನೀರು ಇದಕ್ಕೆ ಉದಾಹರಣೆ. ಸಸ್ಯಗಳ ಬೇರುಗಳು ಹೋಲಿಸಿರುವ ರೀತಿಯಲ್ಲಿಯೇ ಈ UF ಫಿಲ್ಟರ್ಗೆ ಚಿಕ್ಕ ಚಿಕ್ಕ ರಂಧ್ರಗಳು ಅಥವಾ ಮೆಂಬರಿನ್ಸ್ ಇರುತ್ತದೆ. ಈ ಮೆಂಬರಿನ್ಸ್ಗೆ ಇರುವ ಹೋಲ್ಸ್ ನಮ್ಮ ಕೂದಲಿಗಿಂತಲೂ 30% ಚಿಕ್ಕದಾಗಿರುತ್ತದೆ. ಇದರಿಂದ ಬ್ಯಾಕ್ಟೀರಿಯಾ ಮತ್ತು ವೈರಸ್ ಈ ರಂಧ್ರಗಳ ಮೂಲಕ ಚೇಂಬರ್ನಿಂದ ಹೊರಗಡೆ ಬರುವುದಿಲ್ಲ. ಆದರೆ ಬ್ಯಾಕ್ಟೀರಿಯಾ ಮತ್ತು ವೈರಸ್ಗಳಿಗಿಂತ ಚಿಕ್ಕದಾಗಿ ಇರುವ ಕೆಮಿಕಲ್ಸ್ ಸಾಲ್ಟ್ಸ್ ಹೊರಗಡೆ ಬರುತ್ತದೆ. ಇದೇ ರೀತಿಯಲ್ಲಿ ಬ್ಯಾಕ್ಟೀರಿಯಾಗಳ ಮೊಟ್ಟೆಗಳನ್ನು ಈ ಮೆಂಬರಿನ್ ತಡೆಯುವುದಿಲ್ಲ. ತುಂಬ ಫಿಲ್ಟರ್ಸ್ ಕಂಪನಿಗಳು ಈ ಬ್ಯಾಕ್ಟೀರಿಯಾಗಳನ್ನು ಸಾಯಿಸಲು ನೀರಿನಲ್ಲಿ ಕ್ಲೋರಿನ್ ಬಳಸುತ್ತಿದ್ದೇವೆ, ಇದರಿಂದ ಬೆಸ್ಟ್ ಕ್ವಾಲಿಟಿ ನೀರನ್ನು ನೀಡುತ್ತಿದ್ದೇವೆ ಎಂದು ಹೇಳುತ್ತವೆ. ಆದರೆ ಇದು ನಿಜವಲ್ಲ. ಕ್ಲೋರಿನ್ ಕೇವಲ ಬ್ಯಾಕ್ಟೀರಿಯಾ ಮತ್ತು ವೈರಸ್ಗಳನ್ನು ಮಾತ್ರವೇ ಸಾಯಿಸುತ್ತದೆ, ಕೆಲವೊಂದು ಬ್ಯಾಕ್ಟೀರಿಯಾಗಳ ಮೊಟ್ಟೆಗಳನ್ನು ಇದು ನಾಶ ಮಾಡುವುದಿಲ್ಲ. ಈ UF ಫಿಲ್ಟರ್ಸ್ ಕೇವಲ ನೀರಿನಲ್ಲಿ ಇರುವ ಸೂಕ್ಷ್ಮ ಜೀವಿಗಳನ್ನು ನಾಶ ಮಾಡಲು ಮಾತ್ರವೇ ಬಳಸುತ್ತಾರೆ, ಆದರೆ ನೀರಿನಲ್ಲಿ ಇರುವ ಲವಣಾಂಶಗಳನ್ನು ರಿಮೂವ್ ಮಾಡುವುದಿಲ್ಲ. ಈ ಫಿಲ್ಟರ್ಸ್ಗಳಿಂದ ಉಪಯೋಗವೆಂದರೆ, ಕರೆಂಟ್ ಇಲ್ಲದೇ ಇದ್ದರೂ ಕೂಡ ಇದು ವರ್ಕ್ ಆಗುತ್ತದೆ. ನಂತರ ನಮ್ಮ ದೇಹಕ್ಕೆ ಬೇಕಾಗಿರುವ ಯಾವುದೇ ಮಿನರಲ್ಸ್ ರಿಮೂವ್ ಮಾಡುವುದಿಲ್ಲ. ಈ 3 ಫಿಲ್ಟರ್ಸ್ಗಳಲ್ಲಿ ಯಾವ ರೀತಿಯ ಫಿಲ್ಟರ್ ನಾವು ಬಳಸಬೇಕು ಎಂದು ನೀವು ಕೇಳಿದರೆ, ನಾವು ಬಳಸುವ ನೀರಿನ ಮೇಲೆ ಆಧಾರವಾಗಿರುತ್ತದೆ. ನೀವು ಫಿಲ್ಟರ್ಸ್ ಸೆಲೆಕ್ಟ್ ಮಾಡಬೇಕೆಂದರೆ ನಿಮ್ಮ ನೀರಿನ TDS ಕ್ವಾಲಿಟಿ ತಿಳಿದುಕೊಳ್ಳಬೇಕಾಗಿರುತ್ತದೆ. TDS ಎಂದರೆ ಟೋಟಲ್ ಡಿಸಾಲ್ಟೆಡ್ ಸಾಲಿಡ್ನ ವ್ಯಾಲ್ಯೂ ತಿಳಿದುಕೊಳ್ಳಬೇಕಾಗಿರುತ್ತದೆ. TDS ಮೀಟರ್ ಬಳಸಿ ನಿಮ್ಮ ನೀರಿನ ವ್ಯಾಲ್ಯೂವನ್ನು ತಿಳಿದುಕೊಳ್ಳಬಹುದು. ಈ TDS ಮೀಟರ್ 150 to 250 ರೂಪಾಯಿಗಳ ಒಳಗಡೆ ಆನ್ಲೈನ್ನಲ್ಲಿ ದೊರಕುತ್ತದೆ. ಈ TDS ಮೀಟರ್ ನೀರಿನಲ್ಲಿ ಮುಳುಗಿಸಿದರೆ ನೀರಿನ ಕ್ವಾಲಿಟಿ ಇದು ತೋರಿಸುತ್ತದೆ. ಬ್ಯೂರೋ ಆಫ್ ಇಂಡಿಯಾ ಸ್ಟ್ಯಾಂಡರ್ಡ್ ಪ್ರಕಾರ ನಾವು ಕುಡಿಯುವ ನೀರಿನ ವ್ಯಾಲ್ಯೂ 100 to 300 ಮಧ್ಯದಲ್ಲಿ ಇದ್ದರೆ ಈ ನೀರು ತುಂಬ ಒಳ್ಳೆಯ ನೀರು. ಈ ರೇಟಿಂಗ್ ತೋರಿಸಿದರೆ RO ಫಿಲ್ಟರ್ ಉಪಯೋಗಿಸುವುದು ಅವಶ್ಯಕತೆ ಇರುವುದಿಲ್ಲ. ನಿಮ್ಮ ನೀರಿನ 300 to 500 ಮಧ್ಯದಲ್ಲಿ ಇದ್ದರೆ ಸಾಮಾನ್ಯವಾಗಿರುತ್ತದೆ, ನೀರನ್ನು ಕುಡಿಯಬಹುದು. ಅದೇ 500 to 2000 ಮೇಲೆ ನೀರಿನ TDS ವ್ಯಾಲ್ಯೂ ತೋರಿಸಿದರೆ ಆಗ ನೀವು UV UF ಫಿಲ್ಟರ್ಸ್ ಉಪಯೋಗಿಸಿದರೆ ಏನೂ ಪ್ರಯೋಜನವಿರುವುದಿಲ್ಲ, ಏಕೆಂದರೆ ಈ ಫಿಲ್ಟರ್ಸ್ ನೀರಿನಲ್ಲಿ ಇರುವ ಸಾಲ್ಟನ್ನು ರಿಮೂವ್ ಮಾಡುವುದಿಲ್ಲ. ಈ ಸಾಲ್ಟ್ಸನ್ನು ರಿಮೂವ್ ಮಾಡಬೇಕೆಂದರೆ RO ಫಿಲ್ಟರ್ನ ಉಪಯೋಗಿಸಬೇಕಾಗಿರುತ್ತದೆ. ಆದರೆ RO ಫಿಲ್ಟರ್ಸ್ನಿಂದ ಬರುವ ನೀರಿನಲ್ಲಿ 0 to 50 TDS ಇರುತ್ತದೆ, ಏಕೆಂದರೆ RO ಫಿಲ್ಟರ್ನ ಸಮುದ್ರದಲ್ಲಿ ಕೆಲಸ ಮಾಡುವವರಿಗೆ ಅವಸ್ಕರವಾಗಿಯೇ ತಯಾರಿಸಿರುತ್ತಾರೆ. ಸಮುದ್ರದಲ್ಲಿ ಇರುವ ಉಪ್ಪು ನೀರು ಫಿಲ್ಟರ್ ಮಾಡಿ ಕುಡಿಯಲು ತಯಾರಿಸುತ್ತಾರೆ. ಜನರಲ್ಲಿ ಭಯ ಬರುವ ರೀತಿಯಲ್ಲಿ ಮಾಡಿ ಎಲ್ಲರೂ RO ಫಿಲ್ಟರ್ಸನ್ನು ಉಪಯೋಗಿಸುವ ರೀತಿಯಲ್ಲಿ ಮಾಡಿದ್ದಾರೆ. ನಿಜ ಹೇಳಬೇಕೆಂದರೆ ನಿಮ್ಮ ನೀರಿನಲ್ಲಿ ನೀರಿನ ಕ್ವಾಲಿಟಿ 500 to 2000 TDS ಇದ್ದರೆ ಮಾತ್ರವೇ RO ಫಿಲ್ಟರ್ ಉಪಯೋಗಿಸಿ, ಇಲ್ಲವಾದಲ್ಲಿ ಇದನ್ನು ಉಪಯೋಗಿಸುವ ಅವಶ್ಯಕತೆ ಇರುವುದಿಲ್ಲ. ಇದಕ್ಕೆ ಬದಲು UV UF ಉಪಯೋಗಿಸಬಹುದು. ತುಂಬ ಜನ ನೀರಿನ TDS ಎಷ್ಟು ಕಡಿಮೆ ಇರುತ್ತದೆಯೋ ಅಷ್ಟು ಒಳ್ಳೆಯದು ಎಂಬುದು ನಿರ್ಣಯವನ್ನು ಮಾಡಿರುತ್ತಾರೆ, ಆದರೆ ಅದು ತಪ್ಪು. 100 ಕಡಿಮೆ TDS ಇರುವ ನೀರನ್ನು ಕುಡಿಯುವುದರಿಂದ ವಿವಿಧ ಆರೋಗ್ಯದ ಸಮಸ್ಯೆಗಳು ಬರುತ್ತವೆ, ಏಕೆಂದರೆ ಆ ನೀರಿನಲ್ಲಿ ನಮ್ಮ ದೇಹಕ್ಕೆ ಬೇಕಾದ ಯಾವುದೇ ಮಿನರಲ್ಸ್ ಇರುವುದಿಲ್ಲ. ನೀರಿನಿಂದ ದೊರೆಯುವ ಮಿನರಲ್ಸ್ ನೀರಿನಿಂದಲೇ ದೊರೆಯುತ್ತವೆ ಹೊರತು ಬೇರೆ ಮೂಲಗಳಿಂದ ದೊರೆಯುವುದಿಲ್ಲ. ಈ ನೀರಿನಲ್ಲಿ ಮಿನರಲ್ಸ್ ಇಲ್ಲವಾದಲ್ಲಿ ನಮ್ಮ ದೇಹ ಬೋನ್ಸ್ನಲ್ಲಿ ಇರುವ ಮಿನರಲ್ಸನ್ನು ಕರಗಿಸುತ್ತದೆ, ಇದರಿಂದ ನಮಗೆ ಮೂಳೆ ಸಮಸ್ಯೆಗಳು ಎದುರಾಗುತ್ತದೆ. ಈ ರೀತಿಯಲ್ಲಿ ಕಡಿಮೆ TDS ಇರುವ ನೀರು ಕುಡಿಯುವುದರಿಂದ ಕೆಲವು ಹಾರ್ಮೋನ್ಸ್ ಪ್ರಾಬ್ಲಮ್ಸ್ ಬರುತ್ತದೆ. ಕೆಲವೊಂದು ಕಂಪನಿಗಳು 7 ಫಿಲ್ಟರ್ಸ್ ಮಾಡುತ್ತೇವೆ, 8 ಫಿಲ್ಟರ್ ಮಾಡುತ್ತೇವೆ ಎಂದು ಹೇಳುತ್ತಾರೆ. ಇವೆಲ್ಲವೂ ಥ್ರ್ಯಾಶ್. RO ಫಿಲ್ಟರ್ನಿಂದ ಫಿಲ್ಟರ್ ಆದ ನೀರು ಕೊನೆಯದಾಗಿ ಫಿಲ್ಟರ್ ಆದ ನೀರಾಗಿರುತ್ತದೆ. ಇದನ್ನು ಯಾವುದೇ ರೀತಿಯ ಫಿಲ್ಟರ್ನಿಂದ ಫಿಲ್ಟರ್ ಮಾಡುವ ಅವಶ್ಯಕತೆ ಇರುವುದಿಲ್ಲ. ಒಂದು ಸಲ RO ಫಿಲ್ಟರ್ನಿಂದ ಫಿಲ್ಟರ್ ಮಾಡಿದರೆ UV UF ನಂತಹ ಫಿಲ್ಟರ್ ಮಾಡುವುದು ಬೇಕಾಗಿರುವುದಿಲ್ಲ. ಇದು ಯಾವ ರೀತಿಯಲ್ಲಿ ಇರುತ್ತದೆ ಎಂದರೆ, ಚಿಕ್ಕ ಜಾಲರದಿಂದ ಫಿಲ್ಟರ್ ಮಾಡಿ ದೊಡ್ಡ ಜಾಲೆಯಲ್ಲಿ ಫಿಲ್ಟರ್ ಮಾಡಿದಂತೆ. ಕೊನೆಯದಾಗಿ ನಮ್ಮ ಭೂಮಿಯಲ್ಲಿ ಎಷ್ಟು ನೀರು ಇದೆ ಎಂದು ಒಮ್ಮೆ ತಿಳಿದುಕೊಂಡು ಬಿಡೋಣ. ಈ ಭೂಮಿಯಲ್ಲಿ 97.5% ಉಪ್ಪು ನೀರು, ಸಮುದ್ರದ ನೀರು, ಇನ್ನು ಉಳಿದ 2.5% ಮಾತ್ರವೇ ಕುಡಿಯುವ ನೀರಿದೆ. ಈ 2.5% ನೀರಿನಲ್ಲಿ 69% ವಾಟರ್ ಹಿಮಾಲಯ ಮಂಜು ವಾತಾವರಣದಲ್ಲಿದೆ. ಇದನ್ನು ಬಿಟ್ಟರೆ ಕೇವಲ 31% ಮಾತ್ರ ಕುಡಿಯುವ ನೀರಿದೆ. ಅಂದರೆ ಭೂಮಿಯ ಮೇಲೆ ಇರುವ ಒಟ್ಟು ನೀರಿನಲ್ಲಿ 0.007% ಮಾತ್ರವೇ. ಇದರಿಂದ ಅರ್ಥ ಮಾಡಿಕೊಳ್ಳಿ ಕುಡಿಯುವ ನೀರು ಎಷ್ಟು ವ್ಯಾಲ್ಯೂಬಲ್ ಎಂದು. ನೀರನ್ನು ಯಾವುದೇ ಕಾರಣಕ್ಕೂ ವೇಸ್ಟ್ ಮಾಡಬೇಡಿ. ಸೊ ಇದು RO UV UF UN ನೀರಿನ ಫಿಲ್ಟರ್ಸ್ನ ಮಧ್ಯೆ ಇರುವ ವ್ಯತ್ಯಾಸಗಳು. ಸ್ನೇಹಿತರೆ, ಈ ವಿಡಿಯೋದಿಂದ ನೀವು ಕೆಲವು ವಿಷಯಗಳನ್ನು ತಿಳಿದುಕೊಂಡಿದ್ದೀರಾ ಎಂದುಕೊಳ್ಳುತ್ತೇನೆ. ಕನ್ನಡ ರಿಯಲ್ ಫ್ಯಾಕ್ಟ್ YouTube ಚಾನಲ್ನಲ್ಲಿ ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.